ಭೂಮಿ ನೋಡ್ಕೊಂಡು ಡೈರೆಕ್ಟ್ ಗೊತ್ತೈತೆ ಮನೆ ವೀಕ್ಷಣೆ ಮಾಡಿದೆ. ನಮ್ಮ ವೈಷ್ಣವಿ ಶ್ರೀಧರ್ ಅವರು ಉತ್ತಮವಾಗಿ ನಿರ್ದೇಶನವನ್ನು ಮಾಡಿದ್ದಾರೆ. ಹಾಗೆ ಚಿತ್ರದ ನಾಯಕ ಹಲವಾರು ಕಲೆ ತುಂಬ ಕಲಿತಿರೋರಿಗಿಂತಲೂ ಚೆನ್ನಾಗಿ ಕರಗತ ಮಾಡಿಕೊಂಡು ಮನಸ್ಸಿನಲ್ಲಿ ಒಂದು ಮಾಡಬೇಕು ಅನ್ನೋಂಥ ಭಾವನೆಯನ್ನು ವ್ಯಕ್ತಪಡಿಸಿ ತಾಯಿ ಮೇಲೆ ಸೆಂಟಿಮೆಂಟ್ ಇರ್ಬೋದು, ತಂದೆ ಮೇಲಿದ್ದ ಪ್ರೀತಿ ಇರ್ಬೋದು,
ಸಿನಿಮಾದಲ್ಲಿ ಹಲವಾರು ದೃಶ್ಯಗಳು ಅಲ್ಲಿ ಅಲ್ಲಿ ಒಂದೊಂದು ದೃಶ್ಯಗಳು ಒಂದು ಮಾತು ಬರುತ್ತೆ ಏನಂತಂದರೆ, ನಮ್ಮ ತಂದೆ ತಾಯಿಗೆ ನಾವು ಪ್ರೀತಿಯ ಜಾಗವನ್ನು ಕೊಡಬೇಕು, ಮೀಸಲಾಗಿ ಇಡಬೇಕು ಅಂತ ಹೇಳಿದಂಥ ಡೈಲಾಗ್ ಕೇಳಿದಾಗ ನನಗೆ ಕಣ್ಣಲ್ಲಿ ನೀರು ಬರೋ ಹಾಗೆ ಆಯಿತು. ಮತ್ತು ನಮ್ಮ ವೈಷ್ಣವಿ ಶ್ರೀಧರ್ ಅವರು ಒಂದು ಕಾಮಿಡಿ ರೋಲನ್ನು ಕೂಡ ಅದರಲ್ಲಿ ನಿಭಾಯಿಸಿದ್ದಾರೆ. ತುಂಬ ಅತ್ಯಮೋಘವಾಗಿ ಒಂದು ಮಜಾ ಕೊಡುತ್ತೆ, ಒಳ್ಳೆ ಖುಷಿ ಕೊಡುತ್ತೆ, ಹಂಗಿರಬೇಕು. ನಮ್ಮ ವಿಲನ್ ಸತ್ಯ ಅವರು ಕೂಡ ನಮ್ಮ ವಿಲನ್ನು ಆಗಾಗ ಬಂದು ಆಗ ಹೋಗ್ತಾ ಇರ್ತಾರೆ. ಆದರೆ ನೋಡ್ತಾ ಇದ್ರೆ ಹೇಗನ್ನಿಸ್ತದೆ ಅಂತಂದರೆ, ಆ ಒಂದು ಶಾಕು ತಾಯಿಗೆ ಒಂದು ನೋಡ್ತಾ ಇದ್ರೆ ಇನ್ನೇನು ಗೊತ್ತಾಗ್ಬಿಡುತ್ತೆ, ಇನ್ನೇನು ಗೊತ್ತಾಗ್ಬಿಡುತ್ತೆ, ಮಾತಾಡ್ಬಿಡ್ತಾರೆ ಅಂತ ಒಂದು ಸನ್ನಿವೇಶ ಬರುತ್ತೆ. ಆದರೆ ಅದು ಗೊತ್ತಾಗಲ್ಲ. ಲಾಸ್ಟ್ ರೆಂಟ ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು, ಇವ್ರು ಮಾಡಿದ್ರು ಅನ್ನುವಂಥದ್ದು ಕನ್ಫ್ಯೂಸೇಷನ್ ರೈಡ್ನ ನಮ್ಮ ವೈಷ್ಣವಿ ಶ್ರೀಧರವರು ಅಚ್ಚುಕಟ್ಟಾಗಿ ಹೆಣೆದಿದ್ದಾರೆ, ಹಾಗೆ ಮಾಡಿದ್ದಾರೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಸಿನಿಮಾವನ್ನು ತಾಯಿ ಮೇಲೆ ಪ್ರೀತಿ ಇರುವಂಥವ್ರು, ಅಣ್ಣಂದ್ರ ಮೇಲೆ ಪ್ರೀತಿ ಇರುವಂಥವ್ರು, ತಿಳಿಯದೇ ತಪ್ಪು ನಡೆಯುತ್ತದೆ. ಅಕಸ್ಮಾತ್ ಏನಾರು ಒಂದು ಒಂದು ಅನಾಹುತವಾಗಿ ಎಂದು ತಂದೆನ ತಪ್ಪಾಗಿ ತಿಳ್ಕೊಂಡು ಒಬ್ಬ ವ್ಯಕ್ತಿ ಮಗ ತಂದೆನ ಸಾಯಿಸ್ತಾನೆ ಅಂತಂದರೆ ಅದು ಸಾಯಿಸಬೇಕು ಅನ್ನೋ ಉದ್ದೇಶದಿಂದ ಅಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಗರಡಾಕ್ಷ ಮೂವಿಯ ಮಾಡಿದಂಥ ಎಲ್ಲ ಕಲಾವಿದರು ಕೂಡ ಒಳ್ಳೆಯದಾಗಲಿ ಅಂತ ಬಯಸ್ತಾ, ಹಾಗೆ ವೈಷ್ಣವಿ ಶ್ರೀಧರ್ ಅವರಿಗೆ ನಮ್ಮ ಹೀರೋ ಮಂಡ್ಯದ ಗಂಡು ಅಂಬರೀಷ್ ಅಣ್ಣ ಹುಟ್ಟಿದ ನಾಡಿನಲ್ಲಿ ಹುಟ್ಟಿದಂಥ ಹುಡುಗ ಬೇವಕಲ್ ಹುಡುಗ ಸೂಪರಾಗಿ ಮಾಡಿದ್ದಾರೆ. ಹಾಗೆ ವಿಲನ್ ಕೂಡ ಸತ್ಯವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅಚ್ಚುಕಟ್ಟಾಗಿ ಸಿನಿಮಾವನ್ನು ನಿವಾರಣೆ ಮಾಡಿದ್ದಾರೆ. ಇದು ಇವತ್ತಲ್ಲ ನಾಳೆ ಒಂದು ಮಟ್ಟಕ್ಕೆ ನಿಲ್ತದೆ. ಆಲ್ ದಿ ಬೆಸ್ಟ್ ಹೇಳ್ತಾ ಇಡೀ ಎಂಟರ್ ದಿ ಟೀಮ್ಗೆ, ಗರಡ ಮೂವಿ ಟೀಮ್ಗೆ ನನ್ನ ನಮಸ್ಕಾರವನ್ನು ಸಲ್ಲಿಸ. ತುಂಬ ಚೆನ್ನಾಗಿದೆ, ಮತ್ತು ವಿಲನ್ ಆಗಿರ್ಬೋದು ಮತ್ತು ನಮ್ಮ ಶ್ರೀಧರ್ ಸರ್ ಇರ್ಬೋದು, ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿರೋ ಸುಮಾರು ಹಲವಾರು ಸೀನ್ಗಳಿರ್ಬೋದು, ಪ್ರತಿಯೊಂದು ದೃಶ್ಯ ಇರ್ಬೋದು ತುಂಬ ಮನಸ್ಸಿಗೆ ಮುಟ್ತದೆ. ಎಲ್ಲ ಫ್ಯಾಮಿಲಿ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತಾರೆ.